ನಮ್ಮ ತಂದೆ ಜೊತೆಲೇ ಇದ್ದಾರೆ ಅಂದ್ರೂನು ಮನೆಯಲ್ಲಿ ಇರ್ತಾರೆ ಬಟ್ ಸ್ಕೂಲ್ ಅಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡಿದ್ರೂನು ಅಲ್ಲಿಗೆ ಬಂದು ಎನ್ಕರೇಜ್ ಮಾಡ್ತಿರಲಿಲ್ಲ ಮನೆಯಲ್ಲೇ ಇರ್ತಿದ್ರು ನಮ್ಮ ಅಮ್ಮ ನನಗೆ ಸಪೋರ್ಟ್ ಮಾಡಿರೋದು ಎಲ್ಲದರಲ್ಲೂನು ಅಲ್ಲ ಐಶ್ವರ್ಯ ಅವರೇ ಅಂದ್ರೆ ಅವರು ಯಾವತ್ತೂ ಬಂದಿಲ್ವಾ ಯಾವತ್ತೂ ನಿಲ್ಲಿಸ್ಬಿಟ್ರಾ ಬರದ ನಿಲ್ಲಿಸಲಿಲ್ಲ ಅಮ್ಮ ಮನೆಯಲ್ಲಿ ಇರ್ತಾರೆ ಬಟ್ ಬರಲ್ಲ ಯಾಕೆ ಬರಲ್ಲ ಅದು ಗೊತ್ತಿಲ್ಲ ಅಮ್ಮ ಅದು ನನಗೆ ತುಂಬಾ ಹರ್ಟ್ ಆಗುತ್ತೆ ಯಾವಾಗಲೂ ಕರೀತಾ ಇರುತ್ತೆ ನನ್ನ ಸಲಿ ನೀವು ಯಾವತ್ತೂ ನಿಮ್ಮ ತಂದೆನ ಕೇಳಿಲ್ವಾ ನಿಮ್ಮ ಮನೆ ಕೇಳಿದಿನಿ ಮಮ್ಮ ಅಂದ್ರೆ ಅದನ್ನೇನ್ ನೋಡ್ತೀಯಾ ಅಂತ ಅಂತಾರೆ ಅದಕ್ಕೆ ನನಗೆ ತುಂಬಾ ಹರ್ಟ್ ಆಗುತ್ತೆ ಅದೊಂದು ಮಾತ್ರ ನನಗೆ ತುಂಬಾ ಗಿಲ್ಟ್ ಫೀಲ್ ಆಗುತ್ತೆ ಅಷ್ಟೇ ನೀವು ಯಾಕೆ ಗಿಲ್ಟ್ ಫೀಲ್ ಮಾಡ್ಕೊತಾ ಇದೀರಾ ನಿಮ್ಮ ತಂದೆ ನನಗೆ ಆಸೆ ಇರುತ್ತೆ ಅಲ್ವಾ ಮಮ್ ನಮ್ಮ ತಂದೆ ಬಂದು ನೋಡಬೇಕು ಅಂತ ನಾನು ಕೇಳ್ತಿರೋದು ಐಶ್ವರ್ಯ ಅವರೇ ಅದಕ್ಕೆ ನೀವು ಯಾಕೆ ಗಿಲ್ಟಿ ಫೀಲ್ ಮಾಡ್ಕೊತೀರಾ ನಿಮ್ಮ ತಂದೆ ಗಿಲ್ಟಿ ಫೀಲ್ ಮಾಡ್ಕೋಬೇಕಲ್ವಾ ಹಾ ಅವರ ಮಗಳು ಒಂದು ಹಾಡು ಹೇಳೋದನ್ನ ನಾಟಕ ಮಾಡೋದನ್ನ ಡ್ಯಾನ್ಸ್ ಮಾಡೋದನ್ನ ನೋಡಕ್ ಅವರು ಬರ್ತಿಲ್ಲ ಅಂದ್ರೆ ಅವರು ಬೇಜಾರ್ ಮಾಡ್ಕೋಬೇಕು ಮಗಳಾದ ನೀವು ಯಾಕೆ ಬೇಜಾರ್ ಮಾಡ್ಕೋತೀರಾ ಬರ್ಲಿಲ್ಲ ಬಟ್ ನನಗೆ ಆ ಜಾಗನ ತುಂಬಿದ್ದಾರೆ ನಮ್ಮ ಮಾವಂದಿರು ತುಂಬಿದ್ದಾರೆ ನಮ್ಮ ತಾತ ತುಂಬಿದ್ದಾರೆ ನಮ್ಮ ಅಮ್ಮ ತುಂಬಿದ್ದಾರೆ ಅವರನ್ನ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ತಂದೆ ಅವರು ಕೇವಲ ನಿಮ್ಮನ್ನ ಎನ್ಕರೇಜ್ ಮಾಡದೇ ಇರೋದು ಒಂದೇನಾ ಅಥವಾ ನಿಮ್ಮ ಹತ್ರ ಮಾತಾಡೋದೇ ಇಲ್ವಾ ಅಥವಾ ಬೇರೆ ಏನಾದ್ರು ಅವ್ರ ಮನಸ್ಸಲ್ಲಿ ಓಡ್ತಾ ಇದೆಯಾ ಏನಾದ್ರು ಸಮಸ್ಯೆ ಆಗಿದೆಯಾ ಇಲ್ಲ ಮ್ಯಾಮ್ ಆ ಥರ ಏನಿಲ್ಲ ಅವಾಗ ನನಗೆ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನನ್ಗೆ ತುಂಬಾ ಫೀವರ್ ಆಗಿ ಅಡ್ಮಿಂಟ್ ಆಗೋಗಿದ್ದೆ ಆ ಟೈಮಲ್ಲೂ ಅಷ್ಟೇ ನನ್ನ ಅಡ್ಮಿಂಟ್ ಮಾಡೋಕ್ಕೂ ಬಂದಿರಲಿಲ್ಲ ಅವರು ಬಂದ್ರು ನೋಡ್ಕೊಂಡು ಹೊಟ್ಟೋಗ್ಬಿಡ್ತಿದ್ರು ಇಲ್ಲ ಆಗೋದೇ ಎಲ್ಲ ಉಳಿಯೋದಕ್ಕೆ ನೀವು ಅಂತ ಅಂದಿದಾಗ ಅಪೋಲೋ ಕರ್ಕೊಂಡೋಗಿ ಅಂತಂದ್ರು ಆ ಟೈಮಲ್ಲಿ ನಮ್ಮಪ್ಪ ಬರ್ಲಿಲ್ಲ ಅಪೋಲೋಗೆ ಯಾಕೆ ಬರ್ಲಿಲ್ಲ ಅವರು ಐಶ್ವರ್ಯ ಅವರೇ ಹಂಗೆ ಹಂಗೆ ಅಂದ್ರೆ ಏನ್ ನನ್ಗೆ ಅರ್ಥ ಆಗ್ತಾ ಇಲ್ಲ ಒಬ್ಬ ತಂದೆ ಆಗಿ ಮಗಳಿಗೆ ಹುಷಾರಿಲ್ಲ ಅಂದ್ರೆ ಬರಲ್ಲ ಅಂದ್ರೆ ಏನ್ ಅರ್ಥ ಅದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲ್ಲ ಅಂದ್ರೆ ಏನ್ ಅರ್ಥ ಅದು ಏನ್ ಸಮಸ್ಯೆ ಅವ್ರಿಗೆ ನೀವು ಹುಡುಗಿ ಅನ್ನೋದು ಸಮಸ್ಯೆ ಆತರ ಏನಿಲ್ಲ ಮತ್ತೆ ಏನು ಮೇ ಬಿ ಅಮೌಂಟ್ ಬಗ್ಗೆ ಇರ್ಬೋದು ಅದು ಗೊತ್ತಿಲ್ಲ ನನಗೆ ಅವಾಗಿನ ಚಿಕ್ಕವಳಲ್ವಾ ನಾನು ನನ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಆ ಟೈಮಲ್ಲಿ ಅವರು ಟೂ ಇಯರ್ಸ್ ಹೊಟ್ಟೋಗ್ಬಿಟ್ಟಿದ್ರು ಅದಾದ್ಮೇಲೆ ಮತ್ತೆ 2 ವರ್ಷ ನಿಮ್ಮ ಜೊತೆ ಇರಲೇ ಇರಲಿಲ್ವಾ ಹಾ ಇರಲಿಲ್ಲ ನಿಮಗೆ ಕೇವಲ ಹುಷಾರಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ನಿಮ್ಮನ್ನ ಬಿಟ್ಟೋದ್ರಾ ಆಸ್ಪತ್ರೆಗೆ ದುಡ್ಡು ಕಟ್ಟಬೇಕು ಅಂತ ಮತ್ತೆ ಅಮ್ಮನ ಜೊತೆ ಸ್ವಲ್ಪ ಕ್ಲಾಶ್ ಮಾಡ್ಕೊಂಡೇನೋ ಹೋಗಿದ್ರು ಅಷ್ಟೇ ಅವರು 2 ವರ್ಷ ಮನೆ ಕಡೆ ತಿರುಗು ನೋಡಿಲ್ಲ ಒಂದು ಫೋನ್ ಮಾಡಿಲ್ಲ ನೋ ಮ್ಯಾಮ್ ನೀವು ಇತ್ರ ಸತ್ರ ಅಂತ ಕೇಳಿಲ್ಲ ನೋ ಮ್ಯಾಮ್ ಆಮೇಲೆ ನಾವೇ ಅಲ್ಲಿ ಹೋಗಿ ಏನಕ್ಕೆ ಪ್ರಾಬ್ಲಮ್ ಮಾಡ್ಕೊಂಡ್ರಿ ಅಂತ ಕೇಳಾದ್ಮೇಲೆ ನಮ್ಮಮ್ಮನ ಮೇಲೆ ಬ್ಲೇಮ್ ಮಾಡ್ತಿದ್ರು ಸರಿ ಆಯಿತು ಜನಗಳು ಒಪ್ಕೋಬೇಕಲ್ವಾ ಅಂತ ಅಂದ್ಬಿಟ್ಟು ಬಾ ಅಂತ ಫಸ್ಟ್ ಟೈಮ್ಗೆ ಕರೆಸಿದ್ವಿ ಸೊ ಆಮೇಲೆ ಜೊತೆಗೆ ಇದ್ದಾರೆ ನಿಮ್ಮ ತಾಯಿ ಹೆಸರೇನು ಐಶ್ವರ್ಯ ಜಯಮ್ಮ ಜಯಮ್ಮ ಅವರೇ ನೀವು ನಿಜವಾಗ್ಲೂ ಸೂಪರ್ ಸ್ಟಾರ್ ಕಣ್ರಿ ನಿಮ್ಮ ಮಗಳು ಹೇಳ್ತಿದ್ದಾಳೆ ಸಮಾಜಕ್ಕೋಸ್ಕರ ನಿಮ್ಮ ಯಜಮಾನ್ರನ್ನ ವಾಪಸ್ ಮನೆಗೆ ಬರೋದಕ್ಕೆ ನೀವು ಬಿಟ್ಟಿದ್ದೀರಾ ಅನುಮತಿ ಕೊಟ್ಟಿದ್ದೀರಾ ಅಂತ ಇದು ಸಮಾಜಕ್ಕೋಸ್ಕರ ಅಲ್ಲ ನೀವು ಮಾಡಿರೋದು ನಿಮಗೋಸ್ಕರ ನೀವು ಮಾಡ್ಕೊಂಡಿರೋದು ನಿಮ್ಮ ಮಗಳಿಗೋಸ್ಕರ ನೀವು ಮಾಡಿರೋದು ಅದು ನಿಮ್ಮ ದೊಡ್ಡ ಗುಣ ಅಂತ ನನಗನ್ಸುತ್ತೆ ಐಶ್ವರ್ಯ ಹೇಳ್ತಿದ್ರೆ ನನಗೆ ಹೋಟೆಲ್ ಬೆಂಕಿ ಬಿದ್ದಂಗೆ ಆಗ್ತಾ ಇದೆ ಆಯ್ತಾ ಮಕ್ಕಳು ಏಳ್ಗೇನ ಒಂದು ಪ್ರಶಂಸೆ ಮಾಡೋಕೆ ಆಗದೆ ಇರೋ ಅಂತ ತಂದೆ ಎಂತ ತಂದೆ ಅಂತ ನನ್ನ ಮನಸ್ಸಲ್ಲಿ ಆ ಪ್ರಶ್ನೆ ಹುಟ್ಟುತ್ತಾ ಇದೆ ನಾನು ಹಿಂಗೆ ಮಾತಾಡ್ತಿದ್ದೀನಿ ಅಂತ ಕೆಲವ್ರಿಗೆ ಬೇಜಾರಾಗ್ಬೋದು ಬಟ್ ಇಟ್ ಇಸ್ ಓಕೆ ತಂದೆ ತಾಯಿ ಅಂದರೆ ಮಕ್ಕಳ ಬೆನ್ನೆಲುಬಾಗಿ ನಿಂತ್ಕೋಬೇಕು